लक्ष्मी सरस्वती दुर्गा देवी सर्वशक्ति रूपिणी ब्रह्मा कुमारी, लक्ष्मी सरस्वती दुर्गा देवी सर्वशक्ति रूपिणी ब्रह्मा कुमारी। ज्योति जगाओ, ज्योति जगाओ, विश्व शांति की ज्योति जगाओ। ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತೇಳರಲ್ಲಿ ಪ್ರಜಾಪಿತ ಬ್ರಹ್ಮ ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಅವರು 300-800 ಜನ ಕನ್ಯೆಯರನ್ನು ದತ್ತು ತಗೊಂಡು ಅವರಿಗೆ 14 ವರ್ಷ ಸತತವಾಗಿ ಎಲ್ಲ ಪ್ರಕಾರದ ಟ್ರೈನಿಂಗನ್ನು ಕೊಟ್ಟು ಅವರು ಈ ಸಂಸ್ಥೆ ಸ್ಥಾಪನೆ ಮಾಡಿದ್ರು. ಆದರೆ ಆಡಳಿತ ಮಾಡಿಲ್ಲ. ಅವರು ಆಡಳಿತವನ್ನು ಸ್ತ್ರೀಯರಿಗೆ ಕೊಟ್ಟರು, ಎಂಪವರ್ ಮಾಡಿಬಿಟ್ಟು, ವುಮನ್ ಎಂಪವರ್ಮೆಂಟ್. ಆದರೆ ಪರಮಾತ್ಮನ ಆದೇಶಾನುಸಾರ ಅವರು ಮಾಡಿದ್ದು. ಡೈಮಂಡ್ ಮರ್ಚೆಂಟ್ ಆಗಿದ್ದರು. ಈ ಸಂಸ್ಥೆ ಈಗ ವರ್ಲ್ಡ್ಸ್ ಲಾರ್ಜೆಸ್ಟ್ ವುಮನ್ ಅಡ್ಮಿನಿಸ್ಟ್ರೇಡ್ ಆರ್ಗನೈಸೇಷನ್ ಆಗಿದೆ. ಚೀಫ್ ಆಫ್ ಬ್ರಹ್ಮಕುಮಾರೀಸ್ ಈಗ 99 ಇಯರ್ಸ್ ಆಗಿದೆ. ದಾದಿ ರತನ್ ಮೋಹಿನಿಜಿ. ಸೊ ಈಗ ನಾವು 140 ದೇಶದಲ್ಲಿ ಸುಮಾರು 8,500 ಜಾಸ್ತಿ ಸೇವಾ ಕೇಂದ್ರಗಳಿದೆ. ರೆಕಗ್ನೈಸ್ ಸೇವಾ ಕೇಂದ್ರಗಳು ಒಂದು 5,000 ಇದೆ. ಬೇರೆ ಎಲ್ಲ ಕ್ಲಾಸಸ್ ಇದೆ, ಮೋರ್ ದೆನ್ 10,000 ಆಗಿರ್ಬೋದು. ಈಗ ಹಳ್ಳಿ ಹಳ್ಳಿಯಲ್ಲಿ ಭಾರತದ ಎಲ್ಲ ಕಡೆ ಮತ್ತು ಅನೇಕ ದೇಶದಲ್ಲಿ ನಮ್ಮ ಸೇವಾ ಕೇಂದ್ರಗಳಿದೆ. ಮತ್ತು ಭಾರತದ ಮತ್ತು ವಿದೇಶದ ಅನೇಕ ಕಡೆ ಅನೇಕ ಸೇವೆ ಉಚಿತವಾಗಿ ನೀಡ್ತಾ ಇದೆ. ಎಲ್ಲ ದೇಶದ ಎಲ್ಲ ವರ್ಗದ ಎಲ್ಲ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ, ಧರ್ಮದ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಈ ಶಿಕ್ಷಣವನ್ನು ನೀಡಲಾಗುತ್ತೆ. 21 ಸೇವಾ ನಮ್ಮ ಸರ್ವಿಸ್ ವಿಂಗ್ಸ್ ಇದೆ. ಅದರಿಂದ ಇಡೀ ವರ್ಗದ, ಇಡೀ ದೇಶದ ಎಲ್ಲ ವ್ಯವಸಾಯದಲ್ಲಿರುವ ಪ್ರೊಫೆಷ್ನಲ್ಸ್ಗೆ ಸೇವೆಯನ್ನು ಮಾಡ್ತೀವಿ. ಉದಾಹರಣೆಗೆ ಡಾಕ್ಟರ್ಸ್ ವಿಂಗ್ ಇದೆ, ಯೂತ್ ವಿಂಗ್ ಇದೆ, ಸೈಂಟಿಸ್ಟ್ ಇಂಜಿನಿಯರ್ಸ್ ವಿಂಗ್ ಇದೆ, ಸೋಷಿಯಲ್ ಸರ್ವಿಸ್ ವಿಂಗ್ ಇದೆ, ಈವನ್ ಪೊಲಿಟಿಕಲ್ ವಿಂಗ್ ಇದೆ. ಕಮಲ, ಪಾದಕಮಲ, ಹಸ್ತಕಮಲ ಅಂಥೇಳಿ ಮೇನ್ ದೇವತೆಗೆ ಕೈಯಲ್ಲೇ ಆಗಲಿ ಅಥವಾ ಕಾಲಲ್ಲಾಗಲಿ ಕಮಲ ಪುಷ್ಪವನ್ನು ತೋರಿಸ್ತಾರೆ. ನಾಲೆಜ್ ಈಸ್ ಟ್ರೆಷರ್ ಅಂತ ಹೇಳ್ತಾರೆ. ಅಂದರೆ ಆ ಸಂಪತ್ತೇನಿರುತ್ತೆ ಅದು ನಾವು ಒಳಗಡೆ ಇಟ್ಕೊಳ್ಳೋದಲ್ಲ, ನಾವು ಅನ್ಯರಿಗೂ ಹಂಚಬೇಕು ಅನ್ನುವಂಥ ಸ್ವರೂಪಕ್ಕಾಗಿನೇ ಲಕ್ಷ್ಮಿಗೆ ಆ ರೀತಿಯಲ್ಲಿ ಕೈಯಲ್ಲಿ ಧನವನ್ನು ತೋರಿಸ್ತಾರೆ. ಇಂತಹ ಲಕ್ಷ್ಮಿಯ ಅರ್ಥವನ್ನು ತಿಳ್ಕೊಂಡು ಆ ದರ್ಶನವನ್ನು ನಾವೀಗ ನೋಡಿ. ಶಿವರಾತ್ರಿ, ನವರಾತ್ರಿ, ಶಿವ ಪರಂಪಿತಾ ಪರಮಾತ್ಮ ಬಂದು ಶಕ್ತಿಯರನ್ನು ಜಾಗೃತ ಮಾಡ್ತಾರೆ. ಸೊ ನವರಾತ್ರಿ, ಅದರಲ್ಲಿ ಈಗ ಸರಸ್ವತಿ ದೇವಿಯ ಮಹತ್ವ. ಸರಸ್ವತಿ ಅಂದ್ರೇನೆ ರಸ್ವತಿ ವಾಣಿ ಜಿಸ್ಕಿ ಹೋ ಓ ಸರಸ್ವತಿ ಅಂತ ಹೇಳಲಾಗುತ್ತೆ. ರಸ ತುಂಬಿರುವಂತಹ ಮಾತುಗಳು, ಧ್ವನಿ ಇರುವಂತಹ ದೇವಿಯ ರೂಪ. ಮತ್ತೆ ದಯಾಮಯಿ ಶಾರದೆ ಅಂತ ಹೇಳಲಾಗುತ್ತೆ, ಶಾರದಾ ದೇವಿ ಅಂತ. ಬ್ರಹ್ಮ ಮಾನಸ ಪುತ್ರಿ ಸರಸ್ವತಿ, ಬ್ರಹ್ಮ ಮಾನಸ ಪುತ್ರಿ ಮನಸ್ಸು ಸಂಕಲ್ಪದಿಂದ ರಚನೆ ಆಗಿರುವಂತಹ ದೇವಿ ಸರಸ್ವತಿ. ಸರಸ್ವತಿಗೆ ಶ್ವೇತ ವಸ್ತ್ರಧಾರಿಣಿ ಅಂತ ಹೇಳ್ತಾರೆ. ಶ್ವೇತ ವಸ್ತ್ರ ಅಂದ್ರೆ ಬಿಳಿ ವಸ್ತ್ರ. ಬಿಳಿಯ ವಿಶೇಷತೆ ಗೊತ್ತಿದೆ ಅಲ್ಲ, ಸ್ವಚ್ಛತೆಗೆ ಪವಿತ್ರತೆಗೆ ಒಂದು ಗುರ್ತಾಗಿದೆ. ಅಷ್ಟೇ ಅಲ್ಲ, ವೈಟ್ ಅಲ್ಲಿ ಎಲ್ಲಾ ಕಲರ್ಸು ಮಿಕ್ಸ್ ಇದೆ ಅಂತ ಹೇಳ್ತೀವಲ್ಲ, ಎಲ್ಲ ಕಲರ್ಸ್ ಮಿಕ್ಸ್ ಆಗ್ಬಿಟ್ರೆ ಏನು ವೈಟ್ ಆಗ್ಬಿಡುತ್ತೆ. ಅಂದ್ರೆ ಪರಮಾತ್ಮ ಸರ್ವಶಕ್ತಿಗಳನ್ನ ಮಕ್ಕಳಿಗೆ ಕೊಡ್ತಾರೆ, ಸರಸ್ವತಿ ರೂಪದಲ್ಲಿ ತಯಾರು ಮಾಡ್ತಾರೆ. ಜ್ಞಾನ ಸಾಗರ ಪರಂಪಿತ ಪರಮಾತ್ಮ ಜ್ಞಾನವನ್ನು ಎಲ್ಲರಿಗೂ ನೀಡ್ತಾರೆ. ಆ ಜ್ಞಾನವನ್ನು ಎಲ್ಲರಿಗೂ ತಿಳಿಸೋದಕ್ಕೆ ಶಕ್ತಿಗಳನ್ನ ಕುಮಾರಿಯರನ್ನ ಜಾಗೃತ ಮಾಡಿ ನಿಮಿತ್ತರಾಗಿ ಮಾಡ್ತಾರೆ. ಸರಸ್ವತಿ ದೇವಿ ಹಂಸ ವಾಹಿನಿ ಅಂತ ಹೇಳ್ತೀವಿ. ಹಂಸ ವಿಶೇಷತೆ ಏನು ಅಂದ್ರೆ ಅದಕ್ಕೆ ಪರೀಕ್ಷಿಸುವ ಶಕ್ತಿ ಅನ್ನೋದು ಇರುತ್ತೆ. ಮುತ್ತು ರತ್ನಗಳನ್ನೇ ಆರಿಸ್ಕೊಳ್ಳುತ್ತೆ, ಕಲ್ಲು ಮಣ್ಣು ಎಲ್ಲ ಇಲ್ಲ. ನೀರು ಮತ್ತು ಹಾಲು ಮಿಕ್ಸ್ ಮಾಡಿಟ್ರೂ ಹಾಲನ್ನೇ ಸ್ವೀಕರಿಸುತ್ತೆ. ಅಂದ್ರೆ ಈ ಜಗತ್ತಲ್ಲಿ ಎಲ್ಲಾ ತರ ಆತ್ಮಗಳು, ಎಲ್ಲಾ ತರ ವ್ಯಕ್ತಿಗಳು ಇರ್ತಾರೆ. ಅವರಲ್ಲಿರುವಂತಹ ಗುಣಗಳೆಂಬ ಮುತ್ತು ರತ್ನಗಳನ್ನ ನಾವು ಸ್ವೀಕಾರ ಮಾಡುವಂತಹ ಒಂದು ಮಹತ್ವವನ್ನ, ಜ್ಞಾನವನ್ನ ಇಲ್ಲಿ ಪರಮಾತ್ಮ ನಮ್ಗೆ ತಿಳಿಸ್ಕೊಡ್ತಾರೆ. ಸರಸ್ವನ ಮಾಡ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಅದೇ ದುರ್ಗಾ ತಾಯಿ. ಅಂದ್ರೆ
ನಾವು ಸೃಷ್ಟಿಗೆ ಮೂರು ದೇವರು ಅಂತ ಹೇಳ್ತೀವಿ ಬ್ರಹ್ಮನಿಂದ ಸ್ಥಾಪನೆ ವಿಷ್ಣುವಿನಿಂದ ಪಾಲನೆ ಶಂಕರನಿಂದ ವಿನಾಶ ಅದೇ ತರ ಸ್ತ್ರೀ ದೇವಿಯರಲ್ಲಿ ಈ ಮೂರು ಜನ ಸರಸ್ವತಿ ಲಕ್ಷ್ಮಿ ದುರ್ಗಾ ಸರಸ್ವತಿ ವಿದ್ಯೆ ಇದ್ದಲ್ಲಿ ಲಕ್ಷ್ಮಿ ತಾನಾಗಿ ಬರುವಳು ಲಕ್ಷ್ಮಿ ಇದ್ದಾಗ ಧೈರ್ಯ ತಾನಾಗಿ ಬರುತ್ತೆ ತಾವು ಈ ದೃಶ್ಯದಲ್ಲಿ ಫಸ್ಟ್ ಪರಮಾತ್ಮನ ಜ್ಯೋತಿ ಬಿಂದು ನಿರಾಕಾರ ಪರಮಾತ್ಮನ ಲೈಟ್ ನೀವು ನೋಡುತ್ತೀರಾ ಅದರ ನಂತರ ಬ್ರಹ್ಮಕುಮಾರಿಯನ್ನ ನೋಡ್ತೀರಾ ಅದರ ಜೊತೆ ಜೊತೆಲಿ ಪರಮಾತ್ಮ ಕೊಟ್ಟಿರುವಂತಹ ಜ್ಞಾನ ಗುಣ ಶಕ್ತಿ ವಿಶೇಷತೆಗಳನ್ನ ಯಾರು ತನ್ನ ಜೀವನದಲ್ಲಿ ಅಳವಡಿಸ್ತಾರೋ ಅವರೇ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಅಂದ್ರೆ ದೇವಿ ದೇವತೆಯರು ಆಗೋದಕ್ಕೆ ಸಾಧ್ಯ ಇದೆ ಬರುವಂತಹ ಹೊಸ ಪ್ರಪಂಚ ಯಾವುದಕ್ಕೆ ಸ್ವರ್ಗ ಅಂತ ಹೇಳ್ತೀವಿ ಆ ಸ್ವರ್ಗ ಬರೋದಿದೆ ಅದರಿಂದ ಆ ಸ್ವರ್ಗದಲ್ಲಿ ನಾವೆಲ್ಲರೂ ಸಹ ಪಾತ್ರಧಾರಿಗಳಾಗಬೇಕು ಬ್ರಹ್ಮಕುಮಾರಿ ಆರ್ಗನೈಸೇಷನ್ ಅಲ್ಲಿ ಒಂದು ಸ್ಲೋಗನ್ ಅನ್ನ ನಾವೆಲ್ಲರೂ ಸಹ ಅಳವಡಿಸಿದೀವಿ ಅದು ಯಾವುದಪ್ಪ ಅಂದ್ರೆ self as a soul god as a father life as a drama world as a family ಪ್ರಪಂಚದಲ್ಲಿ ಇರುವಂತವರು ಪ್ರತಿಯೊಬ್ಬರು ಆತ್ಮದ ರೂಪದಲ್ಲಿ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೀವಿ ಸೆಲ್ಫ್ ನಾವು ಈ ದೇಹ ಅಲ್ಲ ನಾವು ಒಂದು ಆತ್ಮ ಆಗಿದ್ದೀವಿ ನಮ್ಮೆಲ್ಲರ ತಂದೆ ಪರಮಾತ್ಮ ಆಗಿದ್ದಾರೆ ನಾವೆಲ್ಲರೂ ಸಹ ಪಾತ್ರಧಾರಿಗಳು ಆಕ್ಟರ್ಸ್ ಆಗಿದ್ದೀವಿ ನಾವೆಲ್ಲರೂ ರಾಜಯೋಗದ ಅಭ್ಯಾಸವನ್ನ ಮಾಡ್ತಾ ಈ ಅನೇಕ ಶಕ್ತಿಗಳು ಗುಣಗಳನ್ನ ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ತಾ ಬರುವಂತಹ ಭವಿಷ್ಯದಲ್ಲಿ ಯಾವ ಸ್ವರ್ಗ ಸ್ಥಾಪನೆ ಆಗುತ್ತೆ ಆ ಸ್ವರ್ಗದಲ್ಲಿ ನಾವೆಲ್ಲರೂ ನಮ್ಮ ಒಂದು ಶ್ರೇಷ್ಠ ಪಾತ್ರವನ್ನ ಅಭಿನಯಿಸುವುದಕ್ಕೆ ರಾಜಯೋಗದ ಅಭ್ಯಾಸ ಮಾಡಬೇಕಾಗುತ್ತೆ ಸೊ ರಾಜಯೋಗ ಅಂದ್ರೆ ಏನು ಯೋಗ ಮೀನ್ಸ್ ಸಂಬಂಧ ಲಿಂಕ್ ಜೋಡಣೆ ರಾಜಯೋಗದ ಅರ್ಥ ಏನು ಅಂದ್ರೆ ಫಸ್ಟ್ ನಮ್ಮನ್ನ ನಾನು ಈ ದೇಹ ಅಲ್ಲ ನಾನು ಒಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ ಅಂತ ರಿಯಲೈಸ್ ಮಾಡ್ತಾ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪ ಆಗಿದ್ದಾರೆ ಆ ಪರಮಾತ್ಮನ ಜೊತೆಯಲ್ಲಿ ಸರ್ವ ಸಂಬಂಧಗಳಿಂದ ಭಕ್ತಿ ಮಾರ್ಗದಲ್ಲಿ ಹಾಡು ಹಾಡ್ತೀವಿ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಅಂತ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಸಹ ಹಾಡ್ತೀವಿ ಹಾಡೋ ಅಷ್ಟು ಮಾತ್ರ ಅಲ್ಲ ಪರಮಾತ್ಮನ ಜೊತೆಯಲ್ಲಿ ಸರ್ವ ಸಂಬಂಧವನ್ನ ಬೆಳೆಸೋದೇ ರಾಜಯೋಗ ಈ ಒಂದು ಯೋಗಕ್ಕೆ ಅನೇಕ ಹೆಸರುಗಳನ್ನ ಹೇಳಲಾಗುತ್ತೆ ರಾಜಯೋಗ ಸಹಜ ಯೋಗ ಕರ್ಮಯೋಗ ಜ್ಞಾನ ಯೋಗ ಭಕ್ತಿ ಯೋಗ ಬುದ್ಧಿ ಯೋಗ ರಾಜಯೋಗ ಅಂದ್ರೆ ನಮ್ಮ ಕರ್ಮ ಇಂದ್ರಿಯಗಳು ಕಣ್ಣು ಮೂಗು ಕೈ ಕಾಲು ಇದು ನಮ್ಮ ಸ್ಥೂಲ ಇಂದ್ರಿಯಗಳು ಮನಸ್ಸು ಬುದ್ಧಿ ಸಂಸ್ಕಾರ ನಮ್ಮ ಸೂಕ್ಷ್ಮ ಇಂದ್ರಿಯಗಳು ಕರ್ಮ ಇಂದ್ರಿಯಗಳ ರಾಜ ಆಗಿ ಕರ್ಮ ಇಂದ್ರಿಯಗಳ ಒಡೆಯನಾಗಿ ಇಡೀ ವಿಶ್ವದ ಒಡೆಯನಾದ ಪರಂಪಿತ ಪರಮಾತ್ಮನ ಜೊತೆಯಲ್ಲಿ ಸಂಬಂಧ ಬೆಳೆಸೋದೇ ರಾಜಯೋಗ ಸಹಜ ಯೋಗ ಸಹಜ ಯೋಗ ಅಂದ್ರೆ ನಾವು ಯಾವುದು ನಮ್ಮ ಶರೀರಕ್ಕೆ ಕಷ್ಟ ಪಡಿಸ್ತೀರಾ ಸಹಜವಾಗಿ ಮಾಡುವಂತಹ ಯೋಗ 5 ವರ್ಷದ ಮಗುವಿಂದ ಹಿಡಿದು 100 ವರ್ಷದವರೆಗೂ ಯಾರು ಬೇಕಾದ್ರೂ ಈ ಯೋಗ ಮಾಡಬಹುದು ಅದರಿಂದ ಈ ಒಂದು ಯೋಗಕ್ಕೆ ಸಹಜ ಯೋಗ ಅಂತ ಹೇಳಲಾಗುತ್ತೆ ಗೃಹಸ್ಥದಲ್ಲಿ ಇದ್ಕೊಂಡು ಗೃಹಸ್ಥವನ್ನ ಸಂಭಾಲನೆ ಮಾಡ್ತಾ ಕರ್ಮಗಳನ್ನ ಮಾಡ್ತಾ ಮಾಡುವಂತಹ ಯೋಗ ಕರ್ಮಯೋಗ ಬುದ್ಧಿ ಯೋಗ ಅಂತಾರೆ ಬುದ್ಧಿಯಿಂದ ಪರಮಾತ್ಮನ ನೆನಪು ಮಾಡೋದು ಬುದ್ಧಿ ಯೋಗ ಜ್ಞಾನದ ಆಧಾರದ ಮೇಲೆ ಮಾಡುವಂಥದ್ದು ನಾನು ಯಾರು ಎಲ್ಲಿಂದ ಬಂದಿದ್ದೇನೆ ಎಲ್ಲಿಗೆ ಹೋಗ್ಬೇಕಾಗಿದೆ ಪರಮಾತ್ಮ ಯಾರು ಎಲ್ಲಿದ್ದಾರೆ ಇದನ್ನು ತಿಳ್ಕೊಂಡು ಪರಮಾತ್ಮನ ಜೊತೆಯಲ್ಲಿ ನಮ್ಮ ಸತ್ಯ ಸಂಬಂಧವನ್ನ ಬೆಳೆಸೋದೇ
ಜ್ಞಾನ ಯೋಗ ಆಗಿದೆ ಆಗ ಬನ್ನಿ ಈಗ ಒಂದು 2 ನಿಮಿಷಗಳ ಕಾಲ ಆ ರಾಜ್ಯೋಗದ ಅಭ್ಯಾಸವನ್ನ ನಾವೆಲ್ಲರೂ ಮಾಡೋಣ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ವತಿಯಿಂದ ಇವತ್ತು ಇಡೀ ದೇಶದಲ್ಲಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ ನವರಾತ್ರಿ ಹಬ್ಬ ಬಹಳ ವಿಶೇಷವಾಗಿರುವಂಥ ಒಂದು ಹಬ್ಬ 9 ದಿವಸಗಳ ಆಚರಣೆಯನ್ನು ಮಾಡ್ತೇವೆ ದುರ್ಗಾದೇವಿಯನ್ನು ನಾನಾ ರೂಪದಲ್ಲಿ ನಾವು ಪ್ರತಿ ದಿವಸ 9 ದಿವಸನ ಪ್ರಾರ್ಥನೆ ಮಾಡಿ ಲಾಸ್ಟ್ ಡೇ ಅದನ್ನು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಒಂದು ಪದ್ಧತಿ ನಮ್ಮ ದೇಶದಲ್ಲಿದೆ ಪಾರಂಪರಿಕವಾಗಿ ಕೂಡ ಇದನ್ನು ನಡೆಸ್ಕೊಂಬಂದಿದ್ದೇವೆ ನಮ್ಮ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರೆ ರಾಮನ ಹೆಜ್ಜೆ ಗುರುತಿರ್ಬೋದು ಕೃಷ್ಣನ ಹೆಜ್ಜೆ ಗುರುತಿರ್ಬೋದು ಕಲಿಯುಗದಲ್ಲಿ ನಾವಿವತ್ತು ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರ ಸೇವೆ ಇರ್ಬೋದು ವಿವೇಕಾನಂದರ ಒಂದು ಸೇವೆ ಇರ್ಬೋದು ಇವತ್ತು ರಾಮಕೃಷ್ಣ ಆಶ್ರಮವನ್ನು ಕಟ್ಟಿರುವಂಥದ್ದು ನಿಸ್ವಾರ್ಥವಾಗಿ ಸೇವೆ ಮಾಡುವಂಥದ್ದು ಅದೇ ರೀತಿ ಒಂದು ಬ್ರಹ್ಮಕುಮಾರಿ ಆಶ್ರಮದ ವಿಶ್ವವಿದ್ಯಾನಿಲಯದ ಬಂದಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಸೇವಾ ಮನೋಭಾವವನ್ನು ನಾವಿಲ್ಲಿ ಕಾಣ್ತೇವೆ ಅಂದರೆ ಸಮಾಜಕ್ಕಾಗಿ ಏನೂ ಕೂಡ ನಿರೀಕ್ಷೆ ಪಡೆದಲೆ ಯಾರಿಂದಲೂ ಕೂಡ ಏನು ನಿರೀಕ್ಷೆ ಪಡೆದಲೆ ಒಂದು ಸ್ವಚ್ಛವಾದ ಮನಸ್ಸನ್ನು ಇಟ್ಕೊಂಡು ಒಂದು ದೇಶವನ್ನು ಕಟ್ಟುವಂಥದ್ರಲ್ಲಿ ಆಧ್ಯಾತ್ಮಿಕವನ್ನು ಕಟ್ಟುವಂಥದ್ದನ್ನು ಮತ್ತು ಜನಗಳ ನೋವುಗಳನ್ನು ಸಾಕಷ್ಟು ಗೊಂದಲಗಳು ಮನುಷ್ಯನಿಗೆ ಇರ್ತವೆ ಅಂತ ಒಂದು ಗೊಂದಲವನ್ನು ಮನಸ್ಸಿನಿಂದ ತೆಗೆದು ಒಂದು ನಿಜವಾದ ಜೀವನ ಅಂದರೆ ಏನು ಅನ್ನೋದನ್ನು ಹೇಳ್ಕೊಡುವಂಥ ಕಡೆ ಈ ಬ್ರಹ್ಮಕುಮಾರಿ ಆಶ್ರಮದ ಅಕ್ಕಂದಿರು ಇವತ್ತು ಸೇವೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಾನು ಈ ಭಾಗದಲ್ಲಿ ಸುಮಾರು 23 ವರ್ಷಗಳಿಂದ ವಾಸ ಮಾಡಿದರೂ ಕೂಡ ನಾನು ಯಾವತ್ತೂ ಈ ಆಶ್ರಮಕ್ಕೆ ಬಂದಿರಲಿಲ್ಲ ಅವರು ಬಹಳ ಪ್ರೀತಿ ವಿಶ್ವಾಸದಿಂದ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಂತ ಬಂದಿದ್ದೇನೆ ಅಲ್ಟಿಮೇಟ್ ಗೋಲ್ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಶಾಂತಿ ಮನಸ್ಸಿಗೆ ಎಷ್ಟೇ ಐಶ್ವರ್ಯ ಇರಲಿ ಕೋಟಿ ಕೋಟಿ ಹಣ ಇರಲಿ ಅಧಿಕಾರ ಇರಲಿ ಮನುಷ್ಯನಿಗೆ ಅಲ್ಟಿಮೇಟ್ ಬೇಕಾಗಿರೋದು ಶಾಂತಿ ಮತ್ತು ಧರ್ಮ ಧರ್ಮವನ್ನು ಪಾಲನೆ ಮಾಡಿದಾಗ ಶಾಂತಿ ಸಿಗುತ್ತೆ ನಾನೊಂದು ಕಥೆ ಬರ್ತಲ್ಲಿ ನಮ್ಮನ್ನು ಕರೆದು ನಮಗೂ ಜ್ಞಾನವನ್ನು ಉಂಟು ಮಾಡಿದ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಮತ್ತು ಆಭಾರಿ ಆಗಿರ್ತೇನೆ ಸೇವೆ ಸಲ್ಲಿಸಿದೆ ಈಗ 2 ವರ್ಷದಿಂದ ಕೆಪಿಎಸ್ಸಿ ಮೆಂಬರ್ ಅಂತ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ ಸೆಲೆಕ್ಷನ್ ಆಯಿತು ನಂದು ಅದಕ್ಕಿಂತ ಮೊದಲಿನ ಇದಕ್ಕೆ 8 ವರ್ಷದಿಂದ ಈ ರಾಜಯೋಗದ ಅಭ್ಯಾಸದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ನಿಜವಾಗ್ಲೂ ಹೇಳೋದು ಅಂದರೆ MBBS ಓದಿದಾಗ MD ಎಲ್ಲ ಮಾಡಿದಾಗ ನಾನು ಬೈ ಪ್ರೊಫೆಷನ್ MBBS ಮಾಡಿ MD ಅಂದರೆ ನಾನು ಪೆಥೊಲಜಿಸ್ಟು ನಾನು ಸೊ ಈ MBBS MD ಮಾಡಿದಾಗೆಲ್ಲ ನಾನು ನಮಗೆ ಹೇಳಿಕೊಟ್ಟಿರಲಿಲ್ಲ ಏನಂದರೆ ಮೊದಲು ಎಲ್ಲ ಇದನ್ನ ಹೇಳ್ತಾರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಹೆಲ್ತ್ ಅಂತ ಹೇಳ್ತಾರೆ ಏನಂತಂದ್ರೆ ಡೆಫಿನೇಷನ್ ಆಫ್ ದ ಹೆಲ್ತ್ ಈಸ್ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಆಫ್ ದ ಪರ್ಸನ್ ಅಂತ ಹೇಳ್ತಾರೆ ಸೊ ಒಂದು ಬ್ರಹ್ಮಕುಮಾರಿ ನಾಲೆಜ್ ಸಿಕ್ಕಿದ್ದು ನನಗೆ ಕೆಸಿ ಜನರಲ್ ಹಾಸ್ಪಿಟಲ್ ನಾನು ಕೆಸಿ ಜನರಲ್ ಹಾಸ್ಪಿಟಲ್ಲಿ 12 ಇಯರ್ಸ್ ಕೆಲಸ ಮಾಡಿದೆ ಅದರಲ್ಲಿ 2014 ನನಗೆ ಅಣ್ಣವ್ರು ಬರ್ತಾ ಇದ್ದಲ್ಲಿ ಒಂದು ಸೆಂಟರ್ ಇತ್ತು ಬ್ರಹ್ಮಕುಮಾರಿಸು ಡಾಕ್ಟರ್ ಹೊನ್ನಿಗಿರಿಯಪ್ಪ ಅಂತ ಬಂದು ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಕ್ಲಾಸ್ ತಗೋತಾ ಇದ್ದರು ಇದು ಏನಿಲ್ಲಿ ನಾಲೆಡ್ಜ್ ಕೊಡ್ತಾರೆ ಬ್ರಹ್ಮಕುಮಾರಿಸಲ್ಲಿ ನಾವು ಆತ್ಮ ಅಂತ ಅಂದ್ಕೊಂಡು ದೇಹಾಭಿಮಾನ ಇಲ್ಲದೆ ಇದ್ದಾಗ ನಮಗೆ ಪರಮಾತ್ಮ ಕನೆಕ್ಷನ್ ಸಿಗುತ್ತೆ ಸೊ ನಾವು ಪರಮಾತ್ಮನ ನಮ್ಮ ತಂದೆ ತಾಯಿ ಗುರು ಶಿಕ್ಷಕ ಅಣ್ಣ ಅಕ್ಕ ತಂಗಿ ಅಂತ ಎಲ್ಲ ಸ್ವರೂಪದಲ್ಲಿ ನೋಡ್ತೀವಿ ಹಾಗೇನೆ ನಾನು ಅವರು ನನಗೆ ಅನುಭವ ಆಗಿರೋದು ಅವರು ಆ್ಯಸ್ ಎ ಡಾಕ್ಟರ್ ಆಲ್ಸೋ ಯಾಕೆಂದರೆ ನಾನು ಗೈನಕಾಲಜಿಸ್ಟ್ ಆಗಿರೋದ್ರಿಂದ ಎಷ್ಟೊಂದು ಸರ್ತಿ ಸರ್ಜರೀಸ್ ಮಾಡ್ತಾ ಇದ್ದೆ ಮಿಡ್ ನೈಟ್ ಎಲ್ಲ ಮಾಡ್ತಾ ಇದ್ವಿ ಕಷ್ಟ ಆಗ್ತಿತ್ತು ಇಟ್ ವಾಸ್ ನಾಟ್ ಈಸಿ ಎಮರ್ಜೆನ್ಸಿ ಆಪ್ಸೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಅಂದರೆ ಎಮರ್ಜೆನ್ಸಿನೇ ಇರುತ್ತೆ ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಿತ್ತು ನಾನು ಬಾಬಾ ನೆನೆಸ್ಕೊಂಡಾಗ ಬಾಬಾನೇ ಬಂದು ಬರಬೇಕು ಅಂತ ಇರಲಿಲ್ಲ ಬಾಬನ ರೂಪದಲ್ಲಿ ಬೇರೆ ಡಾಕ್ಟರ್ಗಳು ಬಂದು ಹೆಲ್ಪ್ ಮಾಡಿ ಪೇಷಂಟ್ಗಳನ್ನ ಸೇವ್ ಮಾಡಿದ್ದೆ ಸೊ ನನ್ನ ಅನುಭವ ಇಷ್ಟು ಅದಕ್ಕೆ ನನಗೆ ಅನಿಸೋದು ನನಗೆ ಸಿಕ್ಕಿದವ್ರಿಗೆಲ್ಲ ನಾನು ಇವಾಗ ಘೋಷಾ ಹಾಸ್ಪಿಟ್ಲಲ್ಲಿ ಇದ್ದೀನಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಈಗ 5 ವರ್ಷ ಆಯಿತು ನಾನು ಅಲ್ಲಿ ಹೋಗ್ಬಿಟ್ಟು ಬಟ್ ಇವಾಗ ನನಗೆ ಸೆಂಟ್ರಗೆ ಹೋಗೋದು
ಕಷ್ಟ ಆಗಿದೆ, ಸ್ವಲ್ಪ ಕೆಲಸದ ಒತ್ತಡದಿಂದ ಮನೆಯಲ್ಲಿ ಕೆಲಸ ಇರೋದ್ರಿಂದ. ಸೊ ನನಗೆ ಇವತ್ತು ಇಲ್ಲಿ ಕಲ್ತಿರೋದು ಒಂದು ನಾನು ನಮ್ಮ ತಂದೆ ಮನೆಗೆ ಬಂದಿರೋ ಥರ ಅನುಭವ ಆಗಿದೆ. ಸೊ ದಿಸ್ ಈಸ್ ಒನ್ ಆಪರ್ಚುನಿಟಿ ಫಾರ್ ಮೀ ವೇರ್ ಐ ಗಾಟ್ ಡಿಸ್ಕನೆಕ್ಟೆಡ್. ಮೇ ಬಿ ದಿಸ್ ವಿಲ್ ಗಿವ್ ಮೀ ಕನೆಕ್ಷನ್ ವೇರ್ ಐ ಕ್ಯಾನ್ ಗೋ ಅಂಡ್ ಜಾಯಿನ್ ಒನ್ ಮೋರ್ ಸೆಂಟರ್ ನಿಯರ್ ಮೈ ಹೌಸ್. ಮ್ಯೂಸಿಕ್ ಇಂದ ಒಬ್ಬರ ಮಾನಸಿಕ ಸ್ಥಿತಿಯನ್ನು ಸುಧಾರಣೆ ಮಾಡುವಂತಹ ಶ್ರೇಷ್ಠ ಸೇವೆಯಲ್ಲಿ ತಾವಿದ್ದೀರಿ. ತಾವು ಮೇ ಬಿ ಫಸ್ಟ್ ಟೈಮ್ ಶಿ ಇಸ್ ವಿತ್ ಅಸ್ ಹಿಯರ್. ತಾವು ಕೂಡ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಪ್ರತಿಯಾಗಿ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಕೇಳೋಣ. ಸೊ ನಾನೊಂದು ಇವತ್ತು ದುರ್ಗಾಷ್ಟಮಿ ದಿವಸ ಎಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಜೊತೆ ಇಲ್ಲಿದ್ದೀನಿ ಅಂದರೆ ಅದು ದೇವ ಪ್ರೇರಣೆ ಅಂತ ಸಿಸ್ಟರ್ ಹೇಳೋಂಗೆ ನನಗೆ ಅನ್ನಿಸ್ತಾ ಇದೆ. ಅದು ತುಂಬ ಸತ್ಯವಾದ ಮಾತು. ನಾವು ಆ್ಯಕ್ಚುಲಿ ಮೆಂಟಲ್ ಹೆಲ್ತ್ನಲ್ಲಿ ಏನಾಗ್ತಿದೆ ಅಂದರೆ ಎಲ್ಲರೂ ನಮಗೆ ಚಿಂತೆ 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 ಅಂತಾರೆ. ಸೊ ನಾವು ಇವತ್ತು ಬ್ರದರ್ ಜೊತೆ ಮಾತಾಡ್ತಾ ಇದ್ದೆ, ದ ವರ್ಸ್ಟ್ ಪ್ರಾಬ್ಲಮ್ ದಟ್ ವಿ ಆರ್ ಫೇಸಿಂಗ್ ಇಸ್ ವಿ ಸೆಂಟರ್. ದೋ ಇಂಡಿಯಾ ಹ್ಯಾಸ್ ದ ಬೆಸ್ಟ್ ಯೂತ್ ಪಾಪ್ಯುಲೇಷನ್, ಸೊ ಹೌ ಡು ವಿ ಅಡ್ರೆಸ್ ದೀಸ್ ಇಶ್ಯೂಸ್ ಅಂತ. ಆಗ ನಾವು ಮಾನಸಿಕ ಚಿಕಿತ್ಸೆನಲ್ಲಿ ನನ್ನ ಆಧ್ಯಾತ್ಮ ಚಿಕಿತ್ಸೆ, ರಾಗ ಚಿಕಿತ್ಸೆ ಇವುಗಳನ್ನ ನಾನು ಪ್ರಾಪಗೇಟ್ ಮಾಡ್ತೀನಿ. ಸೊ ದಟ್ ಅವ್ರಿಗೊಂದು ಶಕ್ತಿ ಬೇಕು ಹಿಡ್ಕೊಳ್ಳೋಕ್ಕಷ್ಟೇ. ಎಲ್ಲರೂ ಸಫರ್ ಮಾಡ್ತಾ ಇರೋದು ಫಿಯರಿಂದ, ಚಿಂತೆಯಿಂದ. ಆದ್ದರಿಂದ ನಾವು ಯಾವ ಥರ ಚಿಂತೆ ಮಾಡಬೇಕು, ಹೇಗೆ ನಾವು ಆ ಶಕ್ತಿ ಪಡೆಯೋದು? ಸಿ ಆಲ್ ದ ಬ್ಲಿಸ್ ಇಸ್ ವಿದಿನ್ ಅಸ್, ಆತ್ಮ ಅನ್ನೋಂಗೆ ಇಲ್ಲೇ ಎಲ್ಲ ಶಕ್ತಿ ಇದೆ, ಅದನ್ನ ಅನ್ರಾಪ್ ಮಾಡಬೇಕಷ್ಟೇ. ಅದ್ರ ಕಡೆ ನಾವು ಒಂದು ಮೂವ್ ಮಾಡಬೇಕು ಅಂತ ನಾವು ರಾಗ ಚಿಕಿತ್ಸೆ ಇನ್ಫ್ಯಾಕ್ಟ್ ಸಿಸ್ಟರ್ ಕೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಐ ವರ್ಕ್ ಫಾರ್ ಸ್ಪರ್ಶ್ ಹಾಸ್ಪಿಟಲ್, ಅಲ್ಲಿ ಕೋವಿಡ್ ಟೈಮಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಕೊನೆಯಲ್ಲಿ ಚಿಕಿತ್ಸೆಗೂ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ, ಬಟ್ ಮಿರಾಕಲ್ಸ್ ಹ್ಯಾಪೆಂಡ್. ನಾವು ರಾಗ ಚಿಕಿತ್ಸೆ ಅಂತ ರಾಗ ಫಾರ್ ರೋಗ ಅಂತ ಯೂಸ್ ಮಾಡ್ತೀವಿ ಇನ್ ದ ಮೆಂಟಲ್ ಹೆಲ್ತ್. ಓಕೆ, ಸೊ ಅದರಲ್ಲಿ ಡಾಕ್ಟರ್ಸ್ ಗಿವಪ್ ಮಾಡಿರುವಂತ ಕೇಸ್ಗಳಿಗೆಲ್ಲ ಐ ಸಿ ಯುನಲ್ಲಿ ವೆಂಟಿಲೇಟರ್ ಎಲ್ಲ ಇದ್ರು, ವಿ ಯೂಸ್ ಡಿಫ್ರೆಂಟ್ ಡಿಫ್ರೆಂಟ್ ರಾಗಸ್ ಅಕಾರ್ಡಿಂಗ್ ಟು ದ ಫ್ರೀಕ್ವೆನ್ಸಿ ಆಫ್ ದೇರ್ ಮೈಂಡ್. ಅದನ್ನ ಯೂಸ್ ಮಾಡಿ ಆ ರಾಗಗಳ ಚಿಕಿತ್ಸೆ ಕೊಟ್ಟಾಗ ತುಂಬ ಜನ, ಅಟ್ ಲೀಸ್ಟ್ 95% ಆಫ್ ದ ಪೀಪಲ್ ಹು ಆರ್ ಆಲ್ಮೋಸ್ಟ್ ಗಿವನ್ ಅಪ್, ಅವರೆಲ್ಲರೂ ಆಚೆ ಬಂದು ವಾರ್ಡ್ಗೆ ಬಂದು ಮನೆಗೂ ಹೋಗಿದ್ದುಂಟು. ಸೊ ಈಗ ಅದು ತುಂಬ ನಾವು ಆ ಏರಿಯಾನ ತುಂಬ ಬಳಸ್ತಾ ಇದ್ದೀವಿ, ಯಾಕಂದರೆ ಮಾತ್ರ ಎಲ್ಲಿವರೆಗೂ ಮಾತ್ರ ತಿಂತಾರೆ ಅಲ್ಲಿವರೆಗೂ ಚೆನ್ನಾಗಿರ್ತಾರೆ, ಮಾತ್ರ ನಿಂತ ತಕ್ಷಣ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಪರ್ಮನೆಂಟಾಗಿ ಅವರಲ್ಲೇ ಒಂದು ಶಕ್ತಿನ ನಾವು ಬಳಸ್ಕೊಳ್ಳೋ ಹಾಗೆ ಅವ್ರಿಗೆ ಮಾಡಿಕೊಟ್ಟಾಗ ಅವ್ರು ಇನ್ನೂ ಚೆನ್ನಾಗಾಗ್ಬೋದು ಅನ್ನೋ ಒಂದು ಉದ್ದೇಶದಿಂದ. ಸೊ ಅದರಿಂದ ಚಿಂತೆನ ಫಸ್ಟ್ ಬಿಡಬೇಕು. ಆದರೆ ಚಿಂತೆ ಯಾವುದ್ರ ಬಗ್ಗೆ ಮಾಡಬೇಕು, ನನ್ನ ಒಳಗಿನ ಶಕ್ತಿನ ನಾನು ಹೇಗೆ ಅನ್ರಾಕ್ ಮಾಡಲಿ ಅಂತ. ಸೊ ಅದಕ್ಕೊಂದು ಚಕ್ರವಾಕರಾಗ ಅದನ್ನು ನೀವು ಫೀಲ್ ಮಾಡ್ಬೋದು. ದಟ್ ಗಿವ್ಸ್ ಲಾಟ್ ಆಫ್ ಎನರ್ಜಿ, ಅದೊಂದು ಬ್ಲಿಸ್ಫುಲ್ ಸ್ಟೇಟ್ಗೆ ನಾವು ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಒಂದು ನಮ್ಮ ಬಸವಣ್ಣವರ ವಚನ, ಚಿಂತೆ ಯಾರಿಗಿಲ್ಲ ಎಲ್ರಿಗೂ ಇದ್ದಾರೆ, ನಾವು ಯಾವ ಥರ ಚಿಂತೆ ಮಾಡಬೇಕು ಅಂತ ಹೇಳಿದ್ದಾರೆ, ಅದೊಂದು ವಚನ ಹೇಳಕ್ಕೆ ಇಷ್ಟಪಡ್ತೀನಿ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ. ಇದನ್ನ ಚಕ್ರವಕನ ಹಿಪ್ನೋಟಿಕ್ ರಾಗ ಅಂತ ಹೇಳ್ತೀವಿ. ನಮ್ಮ ಮನಸ್ಸನ್ನ ಅದು ಕ್ಲೆನ್ಸ್ ಮಾಡೋ ಪ್ರಾಪರ್ಟೀಸ್ ಇರುತ್ತೆ. ಹಾಗಾಗಿ ರಾಗ ಚಿಕಿತ್ಸೆಯಲ್ಲಿ ಇದನ್ನು ಸಾಕಷ್ಟು ಡಿಪ್ರೆಷನ್ ಪೇಷಂಟ್ಸ್ಗಾಗಲಿ, ಆಂಗ್ಸೈಟಿ ಪೇಷಂಟ್ಸ್, ಸ್ಕಿಜೋಫ್ರೀನಿಯಾ, ವಿ ಟ್ರೀಟ್ ಮೆನಿ ಡಿಸಾರ್ಡರ್ಸ್ ಥ್ರೂ ರಾಗಾಸ್ ಆಲ್ಸೋ. ಇದನ್ನು ನಾವು ಅರ್ಜೆಂಟಿವ್ ಇಂಟರ್ವೆನ್ಷನ್ಸ್ ವಿ ಯೂಸ್ ವಿತ್ ದ ಮೇನ್ ಟ್ರೀಟ್ಮೆಂಟ್ ದಟ್ ವಿ ಡೂ. ಸೊ ಹಾಗೆ ಒಂದು ತಾಯಿ ದುರ್ಗಿ ಇವತ್ತು ಅವತರಿಸಿದ್ದಾಳೆ. ನಾನು ತುಂಬ ಚಿಕ್ಕ ವಯಸ್ಸಿಂದ ದೇವಸ್ಥಾನ ಎಲ್ಲದಕ್ಕೂ ಹೋಗೋದುಂಟು, ದುರ್ಗಿನ ಎಸ್ಪೆಷಲಿ ತುಂಬ ಖುಷಿಯಾಗಿ ಪೂಜೆ ಮಾಡ್ತಾ ಇದ್ದೆ. ಸೊ ಬ್ರದರ್ ಅಂತ ನೀವು ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ಯೂಸ್ ಮಾಡೋದು ತುಂಬ ಖುಷಿಯಾಗುತ್ತೆ. ನಾನು ಒಂದು ಬ್ರದರ್ ಅನ್ನೋ ಪದಾನ ನಾನು ಯೂಸ್ ಮಾಡಿದ್ದು, ಒಂದು ಸ್ಟ್ರೇಂಜರ್ ಮೇಲೆ ಯೂಸ್ ಮಾಡಿ ಎಂಥ ಒಂದು ಅನುಭವ ಆಯಿತು ಅಂತ ಹೇಳ್ತೀನಿ. ಅಫ್ಕೋರ್ಸ್ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದಲ್ಲಿ 5 ನಿಮಿಷ ಕ್ಲಾಪ್ ಮಾಡಿದ್ದು ಎಲ್ರಿಗೂ ಗೊತ್ತೇ ಇದೆ, ಅದು ನನ್ನ ಮನಸ್ಸಲ್ಲಿತ್ತು. ಯಾಕಂದರೆ ಆಧ್ಯಾತ್ಮ ಶಕ್ತಿ ಎಲ್ಲಿ ನಮ್ಮ ಜೊತೆ ಸದಾ ಇರುತ್ತೆ ಅಂತ, ಯೂನಿವರ್ಸ್ ಸ್ಪೀಕ್ಸ್, ಯೂನಿವರ್ಸ್ ಹ್ಯಾಸ್ ಎನರ್ಜಿ, ಅದನ್ನು ನಾವು ರಿಯಲೈಸ್ ಮಾಡಿದಾಗ ಅದು ನಮ್ಮ ಸದಾ ನಮ್ಮ ಜೊತೆ ಇರುತ್ತೆ ಅನ್ನೋಕ್ಕೆ ಒಂದು ಸಣ್ಣ ಅನುಭವ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೇ ಬಿ ಇನ್ ಮೈ ಕಾಲೇಜ್ ಡೇಸ್ ನಾನು ತುಂಬ ಮಳೆ ಬಿತ್ತು, ಆ ಮಳೆ ಬಿದ್ದಾಗ ಅವತ್ತು ಮರಗಳೆಲ್ಲ ಬಿದ್ದೋಯ್ತು, ಪೇಪರಲ್ಲೆಲ್ಲ ಬಂದಿತ್ತು ಆ ದಿನ, ತುಂಬ ಹೆವಿ ರೈನ್ಸು. ಸೊ ಆವಾಗ ನಾವು ಭಾರತೀಯ ವಿದ್ಯಾಭವನಿಂದ, ನಾನು ಜಯನಗರದಲ್ಲಿ ನಮ್ಮ ಮನೆ ಇತ್ತು, ಸೊ ಅಲ್ಲಿಗೆ ಹೋಗಬೇಕಿತ್ತು. ಆವಾಗ ಬಸ್ಗಳೆಲ್ಲ ನಿಂತು ಹೋಯ್ತು ಅಂತ ಗೊತ್ತಾಯಿತು, ಸಂಜೆ ಆಗ್ತಾ ಬಂದಿತ್ತು.
ತುಂಬಾ ಹೆದರಿಕೆ ಆಯ್ತು. ಅವಾಗ ಒಂದು ಆಟೋ ತಗೊಂಡ್ಬಿಟ್ಟು ನಾವೆಲ್ಲ ಆಟೋಗೆ ಅಷ್ಟು ಖರ್ಚು ಮಾಡ್ತಾ ಇರಲಿಲ್ಲ, ಆದರೆ ಅವತ್ತು ಎಮರ್ಜೆನ್ಸಿ ಅಂತ ಆಟೋನಲ್ಲಿ ಮನೆಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದೆ. ಅವನು ಕಬ್ಬನ್ ಪಾರ್ಕ್ ಒಳಗೆ ಹೋದ, ತುಂಬ ಮರಗಳು ಬಿತ್ತು, ಸಡನ್ ಆಗಿ ಕತ್ಲೇನೂ ಆಗ್ತಾ ಹೋಯ್ತು. ಅವನ ಆಟೋದವನು ಭಯ ಇತ್ತು ಅವನ ಮೇಲೆ, ಯಾಕೆಂದರೆ ನಮಗೆ ಗೊತ್ತಿಲ್ಲ. ಸೊ ಅವಾಗ ಆಟೋದವನು ಕೇಳ್ದ, ಅವ ನಿಮಗೆ ಭಯ ಆಗ್ತಿಲ್ವಾ ಇಷ್ಟೊಂದು ಕತ್ಲೆ ಇಷ್ಟು ಮಳೆ ಬರ್ತಾ ಇದೆ ಒಬ್ಬರೇ ಹೋಗ್ತಿದ್ದೀರಲ್ಲ ಅಂತ. ಆಗ ನನಗೆ ಅಣ್ಣ ಅನ್ನೋ ಪದ ನನಗೆ ಯೂಸ್ ಮಾಡಿದೆ, ಅಣ್ಣ ನೀವಿರುವಾಗ ನಾನು ಯಾಕೆ ಹೆದರ್ಕೋಬೇಕು ಅಂದೆ. ತಕ್ಷಣ ಅವನು ಒಂಥರ ಮಾತು ನಿಲ್ಲಿಸ್ಬಿಟ್ಟ, ಕಣ್ಣು ಬರ್ತಿ ನೀರು ತುಂಬ್ಕೊತು, ಯಾಕೆ ಅಂತ. ಇಷ್ಟು ಧೈರ್ಯ ಇಟ್ಟು ನನ್ನ ಜೊತೆ ಬರ್ತಾ ಇದೆಯಾ ನೀನು ಅಂದಾಗ, ನೀನು ತಂಗಿ ಆಗ್ತೀಯಾ, ನಿನ್ನನ್ನು ಸೇಫಾಗಿ ಮನೆಗೆ ತಲುಪಿಸೋದು ನನಗೆ ಕರ್ತವ್ಯ ಆಗುತ್ತೆ ಅಂತ. ಸೊ ಆ್ಯಕ್ಚುಲಿ ಹೈಗ್ರೌಂಡ್ಸಿಂದ ಜೈನರ್ಗೆ ಹೋಗಿ ಒಂದು 20 ನಿಮಿಷ ಬೇಕಿತ್ತು ಅವತ್ತಿನ ಟ್ರಾಫಿಕ್ನಲ್ಲಿ, ಆದರೆ ಅವತ್ತು 3/4 ಗಂಟೆ ಆಯಿತು. ಯಾಕಂದರೆ ಮರಗಳು ಅಷ್ಟು ಬಿದ್ದು ಇಲ್ಲ, ಅಷ್ಟು ಸೇಫಾಗಿ ಬಂದು ನಾನು ಮನೆ ಬಾಗಿಲು ತೆಗೆದು ಒಳಗೆ ಹೋಗೋವರೆಗೂ ಪಾಪ ಆಟೋ ಶುರು ಮಾಡ್ಕೊಂಡು ವಾಪಸ್ ಹೋಗಿರಲಿಲ್ಲ, ನಿಂತಿದ್ರು. ಆದ್ದರಿಂದ ದಟ್ ಯೂನಿವರ್ಸಲ್ ಬ್ರದರ್ಹುಡ್ ಆ್ಯಂಡ್ ಸಿಸ್ಟರ್ಹುಡ್ ಆ್ಯಕ್ಚುಲಿ ಕ್ಲೆನ್ಸಸ್ ಅವರ್ ಸೋಲ್. ಇವತ್ತಿನ ದಿನ ಯಾಕೆ ನಮ್ಮ ಪೇಷಂಟ್ಸ್ ಜಾಸ್ತಿ ಆಗ್ತಾರೆ ಮೆಂಟಲ್ ಹೆಲ್ತಲ್ಲಿ ಅಂದರೆ, ಇನ್ಸೆಕ್ಯುರಿಟಿ, ನಂಬಿಕೆ ಇಲ್ಲ, ಟ್ರಸ್ಟ್ ಇಲ್ಲ, ಪ್ರೀತಿ ಇಲ್ಲ. ಆದ್ದರಿಂದ ಸೊ ಆ ದುರ್ಗಾದೇವಿನ ಒಂದು ಶಕ್ತಿನ ನಾವು ನಮ್ಮೊಳಗೆ ಇಟ್ಕೊಂಡ್ರೆ ನಾವು ಯಾವ ಶಕ್ತಿನಾದ್ರೂ ಗೆಲ್ಬೋದು ಅಂತ ನನಗೆ ಅನಿಸುತ್ತೆ. ಒಂದು ದುರ್ಗೆ ಮೇಲೆ ಹಾಡು ಹೇಳಿ ನಾನು ಈ ಮಾತನ್ನ ಮುಗಿಸೋಕೆ ಇಷ್ಟಪಡ್ತೀನಿ. ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು, ಆರುದರು ಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನ್ನು. ನಾನು ಜ್ಞಾನಕ್ಕೆ ಬಂದಿದ್ದು 2014 ಶ್ರೀನಿವಾಸ ತುಳಸಿ ಮೇಡಮ್, ನಾವೆಲ್ಲ ಒಂದೇ ಕಾಲದಲ್ಲಿ ಬಂದು ಇಲ್ಲಿ ಜ್ಞಾನಕ್ಕೆ ಬಂದ್ವಿ. ನಮ್ಮದು ಅಲ್ಲಿ ಹಾಸ್ಪಿಟ್ಲಿಗೆ ಒಬ್ಬರು ಅಣ್ಣವ್ರು ಬರ್ತಾ ಇದ್ರು. ಯಾವುದಪ್ಪ ಶಕ್ತಿ ಇವತ್ತು ದೇಶವನ್ನು ನಾವು ಗೆಲ್ಬೇಕಾದ್ರೆ ಬಲಭುಜದ ಶಕ್ತಿ ಬೇಕು. ಅದರಿಂದ ಆ ಬಲಭುಜದ ಶಕ್ತಿಗೆ ಎಲ್ಲೆಲ್ಲೂ ಸಹ ಯಾವ ರೀತಿ ಸೈನಿಕರ ಮಿಲಿಟರಿ ಸ್ಥಾನವನ್ನು ನಾವು ಪ್ರತಿಯೊಬ್ಬರು ನೋಡ್ತೇವೆ, ಆ ರೀತಿ ಯಾವ ರೀತಿ ಭುಜಬಲ, ಆ ಭುಜಬಲ ದೊಡ್ಡ ಬಲ ಅಂತ ಹೇಳ್ತಾರೆ. ಅದೇ ರೀತಿ ಎರಡನೇ ಬಲ ಪುನಃ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯ.